ಅಳ್ತಾ ಇದ್ದೀನಿ ನಾನು. ಆ ಟೈಮ್ ಬಂದರೆ ಏನಪ್ಪ ದೇವ್ರು ನಮ್ಗೆ ಈ ಥರ ಕೊಟ್ಟಿದ್ದಾರೆ, ನಾವು ಈ ಲೈಫ್ ಬೇಡವೇ ಬೇಡ ಅನಿಸುತ್ತೆ ನನಗೆ. ಅಷ್ಟು ತುಂಬ ಹೋಗ್ತಾ ಇತ್ತು ನಮಗೆ. ಆ ಟೈಮ್ ಬಂದಿರೋವಾಗೆ ಕೆಲಸ ತುಂಬ ಇರುತ್ತೆ, ಇನ್ಸ್ಪಿರೇಷನ್ ಇರುತ್ತೆ, ಕೆಲಸ ಮಾಡೋಕೆ ಆಗೋದಿಲ್ಲ. ತಿಂಗಳು ಬಂದರೆ ಇದೇ ನನ್ನ ಕ್ರಮಾನೇ ಆಗೋದು. ನಾವು ಫಸ್ಟು ಪ್ಯಾಡ್ ಎಲ್ಲ ಯೂಸ್ ಮಾಡ್ತಾಯಿದ್ವಿ, ತುಂಬ ಸೈಡಲ್ಲೆಲ್ಲ ಕುಯ್ಕೊಂಡಂಗೆಲ್ಲ ಆಗ್ತಾಯಿತ್ತು, ನಡಿಯೋಕ್ಕೆ ಕಷ್ಟ ಆಗ್ತಾಯಿತ್ತು, ತುಂಬ ಹಿಂಸೆ ಆಗ್ತಾಯಿತ್ತು. ಈ ಮೆನ್ಸನ್ ಕಪ್ ಕೊಟ್ಟಿರೋದ್ರಿಂದ ತುಂಬ ಧನ್ಯವಾದಗಳು. ನಾನು ತಿಂಗಳು ತಿಂಗಳ ಎಷ್ಟು ನಮಸ್ಕಾರ ಮಾಡಿದ್ರೂ ನಿಮ್ಗೆ ಸಾಕಾಗಲ್ಲ. ನಿಜವಾಗ್ಲೂ ಅಷ್ಟು ಖುಷಿ ಆಗುತ್ತೆ ಕೆಲಸ ಮಾಡೋಕ್ಕೆ ನಮಗೆ. ಮತ್ತೆ ನೀವು ಬಂದುಬಿಟ್ಟು ಇದ್ರ ಬಗ್ಗೆ ಹೇಳಿದ್ರಲ್ಲ, ಇದ್ರ ಬಗ್ಗೆ ಹೇಳಿರೋವಾಗ ಅದು ಹೆಂಗೆ ಹಾಕ್ಕೊಂಡೋದು, ಭಯ ಆಗುತ್ತೆ, ಏನಾಗುತ್ತೋ ಒಳಗಡೆ ಹೋಗುತ್ತೇನೋ, ಏನೋ ಬಿಡು, ಏನಾದರೆ ಅದಾಗಲಿ ಹಾಕ್ಕೊಂಡಣ ನೋಡೋಣ ಅಂತ ಒಂದು ಸತಿ ಟ್ರೈ ಮಾಡಿದೆ, ಭಯ ಆಯಿತು. ಮತ್ತೆ ನೆಕ್ಸ್ಟ್ ಟೈಮ್ ಹಾಕ್ಕೊಂಡೆ, ತುಂಬ ಚೆನ್ನಾಗಿದೆ ನಮಗೆ. ಇವಾಗ ಅದು ಹಾಕ್ತಾ ಇದ್ದೀನಿ, ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಬರ್ತಾ ಇದೆ, ನಂಗೆ ತುಂಬ ಚೆನ್ನಾಗಿ ಖುಷಿಯಾಗಿದೆ. ನಮ್ಮ ಮಗಳಿಗೂ ಹಂಗೆ ಆಗ್ತಾ ಇತ್ತು, ನಮ್ಮ ಮಗಳಿಗೆ ಹೇಳಿದೆ ಈ ಥರ ಮೀಟಿಂಗ್ ಮಾಡಿಬಿಟ್ಟು ಹೇಳಿದಾರಮ್ಮ, ಅವ್ರು ಸ್ವಲ್ಪ ಓದಿದ್ದಾರೆ, ಅವರೆಲ್ಲ ಓದ್ಬಿಟ್ಟು ಸರಿ ನಾನು ಹಾಕ್ಕೊತಾ ಇದ್ದೀನಿ ಅಂತ ಅವರು ಹಾಕ್ಕೊತಾ ಇದ್ದಾರೆ. ಅವ್ರಿಗೂ ತುಂಬ ಚೆನ್ನಾಗಿದೆ. ಅದು ಬಂದರೆ ಎಲ್ಲರೂ ಅದೇ ಹಾಕ್ಕೊಂಡ್ರೆ ಈ ಫ್ಯಾಡ್ಸ್ ಅನ್ನೋದು ಬರೋದೇ ಇಲ್ಲ. ಇಬ್ಬರು ಅದೇ ಹೇಸ್ಕೊಂಡೆ ಅಯ್ಯನೇ ಕೂಡ ಅಯ್ಯನಟ್ಟು ಕೂಡ ತೆಲೀದು, ಅದೇ ಹೇಸ್ಕೊನಿ ನಡೆಸೇಕಿ ಪೊಯ್ಯಕಿ ಪಂಜ್ ಏಯಲ್ಲಂಟೆ ಕೂಡ ಬೇಜಾರಿಗೆ ಉಂಡೆ. ಇಬ್ಬರು ಏನು ಭಯಂ ಅನ್ನೋದೇ ಲೇದು ಮಾಕಿ, ನೆಲ ವಚ್ಚಿನ ಕೂಡ ನೀನು ಅಯ್ಯನಾ ಲೇದನ್ನು ಕೂಡ ಗುರ್ತೇ ತೆಲ್ದು. ಪಾಸ್ಗೆ పోవచ్చు, ఏమైనా మనం ఎక్కడైనా తిరగచ్చు, బస్సులో పోవచ్చు రావచ్చు, బాగుంది. నిండిపోయినా ఖాళీ చేసుకొని మళ్ళీ అదే కొంచెం క్లీన్ చేసుకుని మళ్ళీ వేసుకొని వచ్చినా కూడా ఏమే నాకు నేను అయినానా లేదని కూడా నాకు గుర్తులేదు. ట్రైనింగ్ ఇచ్చినాక ఇప్పుడు మేము అదే ఓడుతున్నాము, చాలా బాగుంది సార్. అసలు డేట్ అయినట్లు కూడా లేదు. ఆ కప్ ఎక్కడ పోయినా, ఫంక్షన్ పోయినా, ఒక ఊర్లో పోయినా ಏಮೈನಾ ಪೆಟ್ಕೊಂಡು ಪೋವಚ್ಚು. ಅದಕ್ಕೋಸ್ಕರವಾಗಿ ನಾವು ಹೇಳ್ತಾ ಇದ್ವಿ, ದಯವಿಟ್ಟು ಕಪ್ಪು ಯೂಸ್ ಮಾಡಿ, ಅದು ಹೆಣ್ಮಕ್ಳಿಗೆ ತುಂಬ ಒಳ್ಳೆಯದದು. ನನಗಂತೂ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ, ಆದರೂ ಹೇಳ್ತೀನಿ. ಯಾಕೆಂದರೆ ನಮ್ಮಂಥ ಹೆಣ್ಮಕ್ಳು ಎಲ್ಲರೂ ಯೂಸ್ ಮಾಡಲಿ ಅಂತ ಹೇಳ್ತಾ ಇದ್ದೀನಿ, ದಯವಿಟ್ಟು ಕಪ್ಪು ಯೂಸ್ ಮಾಡಿ. ಹ್ಯಾಪಿ ಹೋಲಿಡೇ.